ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾ ನಿಮ್ಮ ಶಾಲಿನಿ. ಎಸ್, ಇವತ್ತಿನ ವಿಡಿಯೋ ಬಂದು ಏನಪ್ಪ ಅಂತಂದ್ರೆ, ಇವತ್ತು ನನ್ನ ತಂಗಿ ಮನೆಗೆ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ, ತಿನ್ನ. ಯಾಕೆ ಅಂತಂದ್ರೆ, ಅದು ಏನಪ್ಪ ಹಬ್ಬ ಬರ್ತದೆ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಸೊ ಅದಕ್ಕೆ ಲಕ್ಷ್ಮಿಗೆ ಸ್ಯಾರಿ ಉಡ್ಸಕ್ಕೆ ಹೆಲ್ಪ್ ಬೇಕಿತ್ತಂತೆ. ಸ್ಯಾರಿ ಬಂದು ಒನ್ ಡೇ ಮುಂಚೆನೆ ಎಲ್ಲ ಉಡಿಸಿ ಎಲ್ಲ ಇಟ್ಕೊಂಡ್ಬಿಟ್ರೆ ಪೂಜೆ ಮಾಡೋ ಟೈಮಲ್ಲಿ ಈಸಿ ಆಗುತ್ತೆ ಅಂತೇಳಿ. ಓಕೆ, ಬನ್ನಿ, ಯಾವ ಥರ ಹೋಗುತ್ತೀವಿ ಬ್ಲಾಗ್ ಅಂತ ನೋಡೋಣ. ಎಸ್, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆತಿನ ಬಿಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೈನ ಫಸ್ಟ್ ಫಿಕ್ಸ್ ಮಾಡೋದಾ? ಗೈಸ್, ಅವರು ಎಲ್ಲ ರೆಡಿ ಮಾಡ್ತಾ ಇದಾರೆ. ನಂದೇನಿಲ್ಲ, ನಾನು ಸುಮ್ನೆ ಕಾಟಾಚಾರಕ್ಕೆ ಬಂದಿದ್ದೀನಿ. ಯಾಕೆ ಅಂತಂದ್ರೆ, ನಮ್ಮ ಅಮ್ಮ ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಒಬ್ಬರೇ ಆಗ್ತಾರಲ್ಲ, ಅವ್ರನ್ನ ಯಾರು ಕಿಡ್ನಾಪ್ ಮಾಡ್ಬಿಟ್ರೆ. ಸೊ ಸೇಫ್ಟಿಗೋಸ್ಕರ ನಾನು ಬಂದಿದ್ದೀನಿ. ಎಲ್ಲ ಮಾಡ್ತಿದ್ರೆ ಏನು ಕೈಯೆಲ್ಲ ಫಿಕ್ಸ್ ಮಾಡ್ತಿದ್ದಾರೆ, ನಿಮ್ಗೆ ತೋರಿಸ್ತೀನಿ. ಓಕೆನಾ? ಮಗ ಮರಿನ ಇಲ್ಲಿ ಮಲಗಿಸ್ತೀನಿ, ಅವಳು ಮಲ್ಕೊಂಬಿಟ್ಲು ಪಿಳ್ಳೆನು. ಗೈಸ್, ಏನು ಅಂತಂದ್ರೆ, ನನ್ನ ತಂಗಿ ಮನೇಲಿ ನನ್ನ ಕೇಳಿದ್ಲು, ಬಾ ಹೋಗೋಣ ಅಂತಂದ್ಬಿಟ್ಟು. ನಾನೇನು ತಿಕ್ಸಿದೆ ತಂಡಕ್ಕೆ, ನಾನು ಬಂದಲ್ಲಿ ಏನೂ ಯೂಸ್ ಇಲ್ಲ ಅಂತಂದ್ರು. ಇಲ್ಲ ಬಾ, ಸುಮ್ಮನೆ ಬಾ, ಇನ್ನೇನು ನೀವು ಮಾಡಬೇಡ, ಆರಾಮಾಗೇನೇ ಇರು, ಬಾ ಸುಮ್ಮನೆ ಅಂತಂದ್ಬಿಟ್ಟು ಕರ್ಕೊಂಡು ಬಂದಿಲ್ಲ ಗೈಸ್. ಸರಿ ಅಂತೇಳಿ ನಾನು ಅವಳ ನಂಬಿ ಬಂದೆ. ಬಂದು ಒಂದು ಸ್ವಲ್ಪ ಹೊತ್ತು ಅಷ್ಟೇ ಗೈಸ್ ಇದ್ದಿದ್ದು. ಬಂದಿದ್ದೇನೆ, ಅನ್ನಕ್ಕಿಡುವಂತಳೆ ಅನ್ನಕ್ಕಿಟ್ಟೆ. ಅದಾದ್ಮೇಲೆ ಬಾ ಸ್ಟೂಲ್ ತಂದಿದ್ದೀನಿ, ಸ್ಟೂಲ್ ಮೇಲೆ ಹತ್ತು ಬಾ ಧೂಳು ಹೊಡಿ ಅಂತಾಳೆ. ಅದು ಮಾಡಿದೆ ಗೈಸ್, ಆ ಕಡೆ ಹೊಡಿ ಈ ಕಡೆ ಹೊಡಿ ಅಂತಂದ್ಬಿಟ್ಟು ನಾನು ಇಳ್ದೇ ಇಲ್ಲ ಗೈಸ್ ಸ್ಟೂಲಿಂದ ಕೆಳಗಡೆನೆ. ಹಂಗೆ ಡರಡರ ಡರಡರ ಅಂತ ಹೇಳ್ಕೊಂಡು ಹೇಳ್ಕೊಂಡೋಗಿ ನನ್ನ ಬಿಟ್ಟು ಇದು ಮಾಡಿದ್ಲು, ನನಗೆ ತುಂಬ ದೌರ್ಜನ್ಯ ಮಾಡಿದ್ಲು. ಈಗ ಅದೆಲ್ಲ ಆದ್ಮೇಲೆ ಈವ್ನಿಂಗ್ ಆಗ್ತಿದೆ, ಸ್ನ್ಯಾಕ್ಸ್ ಥರ ಏನಾದ್ರು ಮಾಡು ಎದ್ದಿ ಅಂತಂತವಳೆ ಗೈಸ್. ಎಷ್ಟು ದೌರ್ಜನ್ಯ ಮಾಡ್ತಿದ್ದಾಳೆ ಅಂದರೆ ಅಷ್ಟು ದೌರ್ಜನ್ಯ ಮಾಡ್ತಿದ್ದಾಳೆ. ಇಟ್ಸ್ ಓಕೆ, ಇರಲಿ ಅಂತಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಈಗ ಸದ್ಯಕ್ಕೆ ಬೆನ್ನೋವು ಗೈಸ್, ಅದಕ್ಕೆ ಮಲಗಿದ್ದೀನಿ. ಇವಾಗ ಎದ್ದು ಅವಳಿಗೆ ಬೇಂಡಿ ಕುರ್ಕುರಿ ಮಾಡ್ಬೇಕಂತೆ, ಬೇಂಡಿ ಕುರ್ಕುರಿ ಅದು ಮಾಡ್ತೀನಿ. ಅವಳಿಗೇನು ಮಸಾಲೆ ಎಲ್ಲ ಬೇಡುವಂತೆ, ಹಂಗೆ ಜಸ್ಟ್ ಎಣ್ಣೆಗೆ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಂಗೆ ಕೊಡ್ಬೇಕಂತೆ. ಅದಕ್ಕೆ ಸರಿ ಅಂತ ಹೇಳಿದೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಗೈಸ್, ಮೊನ್ನೆ ತಾನೆ ಈ ಸೀರೆ ನೋಡ್ತಿದ್ದಲ್ಲ ನೋಡು, ಆಗ್ಲೇ ಇಸ್ಕೊಂಡ್ ಬಂದ್ಬಿಟ್ಟು ಅವಳೆ. ಗೈಸ್, ನನ್ ತಂಗಿ ನಮ್ಮ ಅಮ್ಮಂಗ್ ಗೊತ್ತಿಲ್ದೇನೆ ಸೀರೆ ಎಲ್ಲ ತೆಗ್ ತೆಗ್ದು ಇಟ್ಕೊಂಡವಳೆ. ಈಗ ನಮ್ಮ ಅಮ್ಮ ಎಲ್ಲ ಕಂಡಿಡಿತಾವ್ರೆ. ಏನಿಲ್ಲ ಗೈಸ್, ಏನು ದೇವ್ರಿಗೆ ಉಡ್ಸೋಂತ ಸ್ಯಾರಿ ಬಂದು ನನ್ನ ತಂಗಿ ಬ್ಲೌಸ್ ನನ್ನ ಅಮ್ಮನ ಮನೆಯಲ್ಲೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಸೊ ಏನು ಅಂತಂದ್ರೆ, ಸ್ಯಾರಿಗೆ ಮ್ಯಾಚ್ ಆಗುವಂತ ಹೊಸ ಸ್ಯಾರಿ ಯಾವ್ದಾದ್ರು ಇದ್ರೆ ಆ ಬ್ಲೌಸ್ ಕಟ್ ಮಾಡಿ ಹಾಕೋಣ ಅಂತನ್ಬಿಟ್ಟು ನೋಡ್ತಾವ್ರೆ. ಇಲ್ಲಿ ತೋರಿಸ್ತೀನಿ ಅಮ್ಮ. ಇದೇ ಗೈಸ್, ಇನ್ನೊಂದೇನ್ ಗೊತ್ತಾ ಗೈಸ್, ಮೊನ್ನೆ ಅಂಗಡಿಗೆ ಹೋಗಿದ್ವಿ ಸೀರೆ ತರೋಣ ಅಂತೇಳಿ, ಅಲ್ಲಿ ಇದೇ ತರ ಸೀರೆ ತೋರಿಸಿದ್ರು. ನನ್ ತಂಗಿ ಈ ಸೀರೆ ಬೇಡವೇ ಬೇಡ ಅಂತಂದ್ಲು. ನಮ್ಮಮ್ಮ ಎತ್ತಿಟ್ಕೊಂಡಿದ್ರು ಗೈಸ್, ಕೈಯಲ್ಲಿ ಎತ್ತಿಟ್ಕೊಂಡಿದ್ರು ಪಾಪ. ನಮ್ಮಮ್ಮನ ಹತ್ರ ಕಿತ್ತಿ, ಈ ಸೀರೆ ಬೇಡ, ನಾವು ಬೇರೆದ್ ಎತ್ಕೊಳ್ಳೋಣ, ಬೇರೆ ಡಿಸೈನ್ ಎತ್ಕೊಳ್ಳೋಣ ಅಂತನ್ಬಿಟ್ಟು ಪ್ಲಾನ್ ಮಾಡಿ ನಮ್ಮಮ್ಮನ ಕೈಲಿಂದ ಅದನ್ನ ಕಿತ್ತಿ ತೆಗ್ಸಿ ಈಗ ಇವಳು ಈ ಸೀರೆ ತಗೊಂಡವಳಿ ಗೈಸ್. ನೋಡಿ ಗೈಸ್,
ನೋಡಿ ನಮ್ಮ ಅಮ್ಮ ಇವಳನ್ನ ಏನು ಅರಿಯದ ಕಂದ ಅಂತ ಅನ್ಕೊಂಡವ್ರಿ ಗೈಸ್. ಆದ್ರೆ ನಮ್ಮ ಅಮ್ಮಂಗ್ ಗೊತ್ತಿಲ್ಲ ಇವಳು ಪೆನಾಲ್ ಕುಡಿಯೋ ಸೈತಾನ್ ಅಂತ. ಏನು ಅಮ್ಮನ ಯಾಮರ್ಸ್ಬಿಟ್ಟು ಸೀರೆ ತಗೊಂಡು ಕಿಸಿ ಎರಡು ವರ್ಷ ಆಗ್ತಾ ಬರ್ತೈತಿ ಸೀರೆ. ಸುಳ್ಳು ಹೇಳ್ತಾವಳೆ ಅಮ್ಮ, ಸುಳ್ಳು ಹೇಳ್ತಾವಳಿ. ನೀನ್ ಅನ್ಕೊಂಡಿದ್ಯಾ ಅವಳಿಗೇನು ಗೊತ್ತಿಲ್ಲದ ಕಂದ ಅಂತ, ಆದ್ರೆ ಅವಳು ಎಂತ ಪೆನಾಲ್ ಕುಡಿಯೋ ಕೊಳ್ಳಿದ್ದೇವ ಅಂತ ಯಾರು ಗೊತ್ತಿಲ್ಲ. ನಮ್ಮ ಅಮ್ಮ ಪಾಪ ಏನೇ ಸೀರೆ ತಗೊಂಡ್ರು, ನಂದು ನೋಡಪ್ಪ ಈ ಸೀರೆ ತಗೊಂಡೆ, ನಂದು ನೋಡಪ್ಪ ಸೀರೆ ತಗೊಂಡೆ ಅಂತ ಫೋನ್, ಅವಳು ಬಂದಿಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಗಾಯ್ಸ್, ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಗಾಯ್ಸ್. ಆದ್ರೆ ಇವಳು ಏನ್ ಮಾಡವಳೆ ನೋಡಿ, ಅತ್ತಳ್ ನೋಡಿ ಅವಳು ಮೂತಿ ತರ ಹಾಕವಳೆ ಹಂಗೆ ಹಂಗೆ. ಎಸ್ 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 ಗುಡ್ ಗರ್ಲ್. ಬಫ್ ಇಡಿಲ್ಲ ಒಂದ್ ಸ್ವಲ್ಪ ಬಫು. ಗೈಸ್ ಪಿಳ್ಳೆನ ತೋರಿಸ್ತೀನಿ ಬನ್ನಿ. ಪಿಳ್ಳೆ ಮಲಗಿದಾಳೆ, ಬೆಡ್ ಕವರ್ ಎಲ್ಲ ತೊಳೆಯಕ್ ಹಾಕಿದೀವಿ. ಗೈಸ್ ನೋಡಿ ಏನು ಕೆಲಸ ಮಾಡ್ಬೇಡ, ಬಂದೆ ಆರಾಮಾಗಿರು ಅಂತೇಳಿ ಬಾಕ್ಸ್ ಬಿದ್ದೋಯ್ತು, ಇದೆಲ್ಲ ಎತ್ಕೊಡು ಅದೆಲ್ಲ ಎತ್ಕೊಡು ಅಂತವಳೆ. ನೋಡಿ ಗೈಸ್ ದೌರ್ಜನ್ಯ ಮಾಡ್ತಾವಳೆ ನನ್ನ ಮೇಲೆ. ಏನು ಕೆಲಸ ಮಾಡ್ಬೇಡ, ಬಂದಿ ಹೋಗು ಸುಮ್ಮನೆ ಆರಾಮಾಗಿ ಅಂತಂದ್ಬಿಟ್ಟು ಈ ಕೆಲಸ ಎಲ್ಲ ಮಾಡಿಸ್ತಾವಳೆ ನನ್ನ ಕೈಯಲ್ಲಿ. ನೋಡಿ ಗೈಸ್ ಗೈಸ್ ನೀನೇನು ಕೆಲಸ ಮಾಡ್ಬಿಡಲ್ಲ, ನಾನೇ ಮಾಡ್ಕೊಂತೀನಿ ಅಂತೇಳಿ ನಾನು ಇದೆಲ್ಲ ಇಟ್ಕೊಂಡೆಲ್ಲ ಮಾಡ್ತಾ ಇದೀನಿ. ಅವಳೇನ್ ಮಾಡ್ತಾವಳು ನೋಡಿ, ಇವಳು ಎದ್ದು ಬಂದ್ಲಿ ಈಗ, ಅವಳೇನ್ ಮಾಡ್ತಾವಳು ನೋಡಿ. ಚಿಕ್ಕ ಚಿಕ್ಕದಾಗ ಬಿಸಿಲಮ್ಮ ನಾನು ಸ್ಯಾರಿಗೆಲ್ಲ ಕ್ಲಿಪ್ ಹಾಕ್ತಾ ಇದೀನಿ ಗೈಸ್. ಈ ಕ್ಲಿಪ್ ಎಲ್ಲ ನಾನೇ ಹಾಕಿದ್ದು, ಇಲ್ಲೆಲ್ಲೋ ಕ್ಲಿಪ್ ಹಾಕ್ಬೇಕಂತ ಒಂಚೂರು ಇದು ಹಾಕ್ಬಿಡ್ತೀನಿ, ಬರ್ತಾನಿಲ್ಲ. ನಾನು ಕ್ಲಿಪ್ ಎಲ್ಲ ಹಾಕ್ತಾ ಇದ್ದೀನಿ. ಅವಳೇನ್ ಮಾಡ್ತಾವಳು ನೋಡಿ, ಅವಳೇನ್ ಮಾಡ್ತಾವಳು ನೋಡಿ ಗೈಸ್. ನೋಡಿ ಏನು ಮಾಡ್ಬೇಡ, ಸುಮ್ಮನೆ ಆರಾಮಾಗಿರು ಬಂದು ಅಂತಂದವಳು. ಈಗ ಅವಳು ಆರಾಮಗವಳೆ ಗೈಸ್, ಅವಳು ಆರಾಮಗವಳೆ. ಏನಮ್ಮ ನೆರಿಗೆ ಹಿಡಿಬೇಕಾ, ಇದೂ ನಾನೇ ಮಾಡ್ಬೇಕಾ? ಸರಿ ಕೊಡಮ್ಮ ಫೋನ್ ಇಟ್ಕೊ. ಓಹೋ ಸರಿ ಸರಿ ಫೋನ್ ಇಟ್ಕೊಂತೀನಿ. ನಿಂತ್ಕೊಂಡ್ರೆ ಸರಿ. ನಾವು ನೋಡಿ ಗೈಸ್ ಎಷ್ಟು ಕಷ್ಟಪಡ್ತಿದ್ವಿ, ಕುತ್ಕೊಬೇಕು ನಿಂತ್ಕೊಬೇಕು ಕುತ್ಕೊಬೇಕು ನಿಂತ್ಕೊಬೇಕು. ಅವಳು ಮಾತ್ರ ನೋಡಿ ನೋಡಿ ಅಲ್ಲಿ ನೋಡಿ ಗೈಸ್ ಕಲ್ಲರ್ ನೋಡಿ ಏನ್ ಸಕ್ಕತ್ತಾಗಿದೆ. ಎಲ್ಲ ಮನೆ ಕ್ಲೀನಿಂಗ್ ಮಾಡ್ತಾ ಇದಾರೆ, ಇದು ಪಿಳ್ಳೆ ಮಾಡಿರೋ ಕೆಲಸ. ಕಲ್ಲರ್ ನೋಡಿ ಗೈಸ್ ಏನ್ ಸಕ್ಕತ್ತಾಗಿದೆ. ಗೈಸ್ ಅವಾಗಲೇ 3 ವರ್ಷ ಆದ್ಲು, ಆಮೇಲೆ 2 ವರ್ಷ ಆದ್ಲು, ಇವಾಗ 1 ವರ್ಷ, ನೆಕ್ಸ್ಟ್ 9 ತಿಂಗಳು, ಆಮೇಲೆ 6 ತಿಂಗಳು, 1 ತಿಂಗಳು, 1 ವಾರ, ಮನೆ ನೆನ್ನೆ ತಗೊಂಡ್ ಬಂದೆ. ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ
ಅವಳ ಎಂಗೇಜ್ಮೆಂಟ್ ಏನು ಡಿಸ್ಟರ್ಬ್ ನಾನು ವೆಡ್ಡಿಂಗ್ ಮ್ಯಾನೇಜರ್ ಏನಾದ್ರು ಏನು ಕೆಲಸ ಮಾಡ್ತಾ ಹೋಗ್ತಿದ್ದೆ ಸರ್? ಅವಳು ಅವಾಗಿಂದ ದಾರ ಸುತ್ತೋದು, ನೀರು ಕುಡಿಯೋದು, ಬಾತ್ರೂಮ್ಗೆ ಹೋಗೋದು, ತಿನ್ನೋದು ಅಷ್ಟೇ ಮಾಡಿರೋದು. ನಾನು ನಮ್ಮಮ್ಮ ಇಬ್ರು ಸೇರಿಕೊಂಡು ದೇವರಿಗೆ ಸೀರೆ ಉಡಿಸಿದ್ವಿ. ಇದೇನು ದೇವರು ಲಂಗ ಬ್ಲೌಸ್ ಹಾಕೊಂಡೈತಲ್ಲ ಅಂತ ಅನ್ಕೊಂಬೇಡ್ರಿ, ಇದು ಸೀರೆನೆ, ಲಂಗ ಬ್ಲೌಸ್ ಅಲ್ಲ. ಅರೆ ಲಂಗ ಬ್ಲೌಸ್ ತರ ಕಾಣಿಸ್ತೈತೆ ಅಷ್ಟೆ. ಅದ್ರ ಮೇಲೆ ಹಾಕ್ಲ, ಅದ್ ಮೇಲೆ ಹಾಕ್ರೇನೆ ಚೆನ್ನಾಗಿ ಕಾಣಿಸ್ತಿತ್ತಪ್ಪ ನಂಗೇನು. ನೋಡಿ ವಾವ್, ಸಕ್ಕತ್ತಾಗಿದೆ. ಸೂಪರ್. ಹಾಕಂಗಿರ ಹಾಕ್ಬಿಡು, ಬರೀ ಕಳ್ಚ ಮಾತ್ರ ಕೂರ್ಸೋ ಥರ ಮಾಡ್ಕೊಂಬಿಡು. ಎಲ್ಲ ಹಾಕ್ಬಿಟ್ಟೆ ಕೂರಿಸ್ತಾರೆ ಕಣ್ಣು, ಇಟ್ಬಿಡ್ತಾರೆ ಅಮ್ಮ. ಕಳ್ಚ ಮಾತ್ರ ಬೆಳಗಿನ ಜಾವ ಇಕ್ತಾರಷ್ಟೇ. ಗೈಸ್, ನಾಳೆ ಹಬ್ಬ, ನಾವಿವತ್ತು ಇವಳಿಗೆ ಸಾಯಂಕಾಲ ಮಾಡಿಬಿಟ್ಟು ನಾವೀಗ ಹೋಗ್ತೀವಿ. ನಮ್ಮನೇದು ಮಧ್ಯಾಹ್ನನೇ ಆಯಿತು, ಅಂದರೆ ಅಮ್ಮನ ಮನೆಯದು ಮಧ್ಯಾಹ್ನ ಅಲ್ಲಿ ಮಾಡಿ ಇಲ್ಲಿ ಬಂದಿದ್ದೀವಿ ಸಾಯಂಕಾಲಕ್ಕೆ. ಗೈಸ್, ಸ್ನ್ಯಾಕ್ಸಿಗೆ ಏನಾದ್ರು ಆರ್ಡ್ರ್ ಮಾಡೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ದೀನಿ. ಕಾಸ್ಟ್ ಎಲ್ಲ ಜಾಸ್ತಿ ಐತೆ ಗೈಸ್, ಬಟ್ ಮೊಟ್ಟೆ ಸಿಗ್ತೈತೆ ನಮಗೆ. ಏನು ತಗೊಳ್ಳೋದಂತ ಗೊತ್ತಾಗ್ತಾಯಿಲ್ಲ. ನನಗೆ ರೋಲ್ ಬೇಕಿತ್ತು ಗೈಸ್, ಬಕಾಸುರ ಬಂಡಿಲಿ ರೋಲು ಸಕ್ಕತ್ತಾಗಿರುತ್ತೆ, ಪನ್ನೀರ್ ರೋಲು. ಬಟ್ ನೋಡೋಣ ಅಂತಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀನಿ ಸುಮ್ಮನೆ ಹಂಗೆ. ಗೈಸ್, ಇವಳ ಅಂಗಡಿ ನೋಡಿ, ಯಪ್ಪ ಒಂದ್ ಕಡೆಯಿಂದ ತೆಗಿತಾರೆ, ಇನ್ನೊಂದ್ ಕಡೆಯಿಂದ ತೆಗಿತಾವಳೆ. ಇದಿಷ್ಟೇ ಎಲ್ಲ, ಇನ್ನೊಂದು ರಾಶಿ ರಾಶಿ ಇರುವೆ. ಇವಾಗ ಸದ್ಯಕ್ಕೆ ಇದನ್ನ ಇಟ್ಕೊಂಡು ಆಟಾಡ್ತಾವಳೆ. ನನ್ ತಂಗಿ ಅದ್ ಹೆಂಗ್ ಬದುಕ್ತಾವಳೆ ಇವಳ ಜೊತೆ ಗೊತ್ತಿಲ್ಲ. ಟಾರ್ಚರ್ ಮಾಡ್ತಾವ್ರೆ ಮಗ ಮರಿನ ಎಲ್ಲರೂ ಸೇರ್ಕೊಂಡು. ಇಲ್ಲ ಬರ್ಪ. ಎಸ್, ಅಷ್ಟೇ ಗೈಸ್, ನಾವು ನನ್ನ ತಂಗಿ ಮನೆಯಿಂದ ನಮ್ಮ ಮನೆಗೆ ಬಂದ್ಬಿಟ್ವಿ. ಯಾಕಂದ್ರೆ ಇಲ್ಲಿ ತುಂಬಾನೇ ಕೆಲಸ ಇದೆ, ಅಂಡ್ ನಾಳೆ ಬೇರೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ನಿಮ್ಗೆ ಈ ಬ್ಲಾಗ್ ಯಾವಾಗ ಯಾವಾಗ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಮೇ ಬಿ ಹಬ್ಬ ಆದ್ಮೇಲೆ ಬರ್ಬೋದೇನೋ, ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಓಕೆ ಗೈಸ್, ಈ ಬ್ಲಾಗ್ ಬಂದು ಇಲ್ಲಿಗೆ ಎಂಡ್ ಆಗ್ತಿದೆ. ಎಂಡ್ ಇಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿತೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್ ಬಾಯ್.